ಹರಿ ಹಿ ಓಂ ಜಗನ್ಮಾತೆ ದುರ್ಗಾದೇವಿಯ ನಾಲ್ಕನೇ ಸ್ವರೂಪವೇ ಕೂಷ್ಮಾಂಡ ತನ್ನ ಈಶತ್ ಅಂದರೆ ಮಂದ ಸುಮಧುರ ನಗುವಿನಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿರುವ ಕಾರಣ ಈ ಹೆಸರು ಇವಳಿಂದ ಮೊದಲು ಬ್ರಹ್ಮಾಂಡದ ಅಸ್ತಿತ್ವವೇ ಇರಲಿಲ್ಲ ಇವಳ ನಿವಾಸವು ಸೂರ್ಯಮಂಡಲದೊಳಗಿನ ಲೋಕದಲ್ಲಿದೆ ಬ್ರಹ್ಮಾಂಡದ ಎಲ್ಲ ಚರಾಚರ ವಸ್ತು ಜೀವಿಗಳಲ್ಲಿ ಇರುವ ತೇಜ ಇವಳದೇ ಛಾಯೆಯಾಗಿದೆ ಅಷ್ಟಭುಜಾದೇವಿ ಎಂದೇ ಖ್ಯಾತರಾಗಿದ್ದು ಸಿಂಹವಾಹಿನಿಯಾಗಿರುವ ಇವಳು ತನ್ನ ಎಂಟು ಕೈಗಳಲ್ಲಿ ಕಮಂಡಲ ಬಿಲ್ಲು ಬಾಣ ಕಮಲ ಅಮೃತಕಲಶ ಚಕ್ರ ಗದೆ ಹಾಗೂ ರುದ್ರಾಕ್ಷಿಮಾಲೆ ಮಾಲೆ ಶೋಭಿಸುತ್ತವೆ ಸಂಸ್ಕೃತದಲ್ಲಿ ಕೂಷ್ಮಾಂಡವೆಂದರೆ ಕುಂಬಳಕಾಯಿ ಬಲಿ ವಿಧಿಯಲ್ಲಿ ಕುಂಬಳಕಾಯಿಯ ಬಲಿ ಇವಳಿಗೆ ಅತ್ಯಂತ ಪ್ರಿಯದಾಯಕವಾಗಿದೆ ನವರಾತ್ರಿಯ ನಾಲ್ಕನೇ ದಿನದ ಉಪಾಸನೆಯಿಂದ ಭಕ್ತರ ಎಲ್ಲ ರೋಗ ಶೋಕಗಳು ನಾಶವಾಗಿ ಆಯುಸ್ಸು ಯಶ ಬಲ ಆರೋಗ್ಯದ ವೃದ್ಧಿಯಾಗುತ್ತದೆ ಸುರಾ ಸಂಪೂರ್ಣ ಕಲಶಂ ಹೃದಯಾಕೃತ ಮೇವಚ दधान हस्तपद्मा कूष्माड शुभदास्त मे